ಮೇಕೆದಾಟು ಪಾದಯಾತ್ರೆ ಕಾಂಗ್ರೆಸ್ ಪಕ್ಷದ ಮಹತ್ವದ ಹೋರಾಟ ನೀರಿಗಾಗಿ ನಮ್ಮ ಹೋರಾಟ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ ಈಗಾಗಲೇ ನಮ್ಮ ನಾಯಕರು ಪಾದಯಾತ್ರೆ ನಡೆಸುವುದಾಗಿ ತಿಳಿಸಿದ್ದಾರೆ ನಾನು ಕೂಡ ಹೋಗಲಿದ್ದೇನೆ ಎಂದು ಗೋಕಾಕ್ನಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿದ್ದು ಈ ವೇಳೆ ಈ ಹೇಳಿಕೆಯನ್ನು ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ಸರ್ಕಾರ ಲಕ್ಷಾಂತರ ಜನರನ್ನು ಸೇರಿಸಿ ಜಾತ್ರೆ ಕುಂಭಮೇಳ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ರಾಜಕೀಯ ಸಮಾವೇಶವನ್ನು ಮಾಡುತ್ತಿರುತ್ತಾರೆ ತಮಗೆ ಬೇಕಾದ ರೀತಿಯಲ್ಲಿ ಕಾನೂನನ್ನು ಬಳಸಿಕೊಳ್ಳುವುದಾ ಎಂದು ಪ್ರಶ್ನೆಯನ್ನು ಬಿಜೆಪಿಗರಿಗೆ ಕೈ ಮುಖಂಡ ಗೋಕಾಕ್ನಲ್ಲಿ ಪ್ರಶ್ನಿಸಿದ್ದಾರೆ ಇನ್ನು ಸರ್ಕಾರ ಹಾಗೆ ಮಾಡಬಾರದು ಎಲ್ಲರಿಗೂ ಒಂದೇ ಸಮಾನ ಕಾನೂನು ಇರಬೇಕು ಎಂದು ಕಿಡಿಕಾರಿದ ಸತೀಶ್ ಜಾರಕಿಹೊಳಿ ಅವರು ಶನಿವಾರ ಭಾನುವಾರ ವೀಕೆಂಡ್ ಕರ್ಫ್ಯೂ ಘೋಷಣೆ ಮಾಡಿದ್ದಾರೆ ಭಾನುವಾರವೇ ನಮ್ಮ ಪಾದಯಾತ್ರೆ ಆರಂಭವಾಗುತ್ತಿದೆ ಇದು ನಮ್ಮ ಮಹತ್ವದ ಹೋರಾಟವಾಗಿದ್ದು ಪ್ರತಿಭಟನೆ ಸಾರ್ವಜನಿಕವಾಗಿ ಬಹಳ ಜನ ಸೇರಬಾರದು ಎಂದು ಸರ್ಕಾರ ಆದೇಶ ಮಾಡಿದೆ ಈ ನಿಯಮಗಳನ್ನು ನಾವು ಪಾಲನೆ ಮಾಡಬೇಕಾಗುತ್ತದೆ ಆದರೆ ಪಾದಯಾತ್ರೆಯಲ್ಲಿ ನಿಲ್ಲಿಸುವುದಿಲ್ಲ ಎಂದು ಕಿಡಿಕಾರಿದ್ದಾರೆ ಅಷ್ಟೇ ಅಲ್ಲದೆ ಕಾಂಗ್ರೆಸ್ ಪಕ್ಷ ಮೇಕೆದಾಟು ಗಂಭೀರವಾಗಿ ತೆಗೆದುಕೊಂಡಿದೆ ಎನ್ನುವ ಭಯ ಬಿಜೆಪಿಗೆ ಕಾಡುತ್ತಿದ್ದು ಆದ್ದರಿಂದಲೇ ಸರ್ಕಾರ ಈ ರೀತಿಯಾಗಿ ಅಡ್ಡಿಪಡಿಸುತ್ತಿದೆ ಆದರೆ ಯಾವುದೇ ಕಾರಣಕ್ಕೂ ಈ ಮೇಕೆದಾಟು ಪಾದಯಾತ್ರೆಯಿಂದ ಹಿಂದೆ ಸರಿಯುವ ಮಾತೇ ಇಲ್ಲ ಎಂದು ಬಿಜೆಪಿಗರಿಗೆ ಕೈ ಮುಖಂಡ ಗೋಕಾಕ್ನಲ್ಲಿ ಮಾಹಿತಿಯನ್ನು ರವಾನೆ ಮಾಡಿದ್ದಾರೆ ಇನ್ನು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಯಾಕೆ ಮಾಡಲಿಲ್ಲ ಎಂಬ ಸಚಿವ ಗೋವಿಂದ ಕಾರಜೋಳ ಪ್ರಶ್ನೆಗೆ ಉತ್ತರಿಸಿದ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಸರ್ಕಾರದ ಅವಧಿಯಲ್ಲಿ ಮಾಡಲು ಆಗಲಿಲ್ಲ ನಾವು ಮಾಡಲಿಲ್ಲ ಅಂದ ಮಾತ್ರಕ್ಕೆ ನೀವು ಮಾಡುವುದಿಲ್ಲವೇ ಎಂದು ಪ್ರಶ್ನೆಯನ್ನ ಇಕ್ಕಿದ್ದಾರೆ ನಿಮಗೆ ನಾವು ಸಹ ಅವಕಾಶ ಕೊಡುತ್ತಿದ್ದೇವೆ ನಂತರ ರಿಟೇಕ್ ನಾವು ಮಾಡಲಿಲ್ಲ ಅಂದ ಮಾತ್ರಕ್ಕೆ ನೀವು ಮಾಡಲಿಲ್ಲವೇ ರಿಟೇಕ್ ನಾವು ಮಾಡಲಿಲ್ಲ ಅಂದ ಮಾತ್ರಕ್ಕೆ ನೀವು ಮಾಡುವುದಿಲ್ಲವೇ ಎಂದು ಪ್ರಶ್ನೆಯನ್ನು ಮಾಡಿದವರು ನಿಮಗೆ ನಾವು ಸಹ ಅವಕಾಶ ಕೊಡುತ್ತಿದ್ದೇವೆ ನಂತರ ನೀವು ಮಾಡಿದರೆ ನಿಮಗೆ ಕ್ರೆಡಿಟ್ ಬರಲಿದೆ ಎಂದು ಮಾಧ್ಯಮಗಳ ಮೂಲಕ ಸತೀಶ್ ಜಾರಕಿಹೊಳಿ ಅವರು ಮಾಹಿತಿಯನ್ನು ರವಾನೆ ಮಾಡಿದ್ದಾರೆ ಬ್ಯೂರೋ ರಿಪೋರ್ಟ್ ಎಂ ಪಿ ನ್ಯೂಸ್ ಗೋಕಾಕ್ ಸರ್ಕಾರ ವೀಕೆಂಡ್ ಮಾತ್ರ ಮಾಡಿದ್ದಾರೆ ಸ್ಯಾಟರ್ಡೆ ಮತ್ತು ಸಂಡೇ ಹೀಗಾಗಿ ನಮ್ದು ನಡೀತಾ ಇರೋದು ಸಂಡೇದ ಪ್ರಾರಂಭ ಆಗ್ತಾ ಇದೆ ಇದೆ ಪ್ರತಿಭಟನೆ ಬಹಳ ಜನ ಕೂಡ ಬರೋದು ಸರ್ಕಾರ ಒಂದು ಆದೇಶ ಮಾಡಿದೆ ಅದಕ್ಕೆ ಕೂಡ ನೋಡೋಣ ಅದನ್ನೆಲ್ಲ ಪಾಲನೆ ಮಾಡಬೇಕಾಯ್ತು ಒಂದು ಕಡೆ ನಾವು ಪಾಲನೆ ಮಾಡಿ ಯಾಕಂದ್ರೆ ಈಗಾಗಲೇ ಘೋಷಣೆ ಮಾಡಿದ್ದೆ ಇದು ನಮ್ಮ ಪಕ್ಷದ ದೊಡ್ಡ ಬೃಹತ್ ಪಾದಯಾತ್ರೆ ಈಗಾಗಲೇ ಸಾಕಷ್ಟು ತಯಾರಿ ಮಾಡಿದ್ವಿ ನಾವು ಸೊ ಅದನ್ನು ಈಗಾಗಲೇ ನಮ್ಮ ನಾಯಕರು ಕೂಡ ಹೇಳಿದ್ದಾರೆ ನಾವು ಮುಂದುವರಿಸ್ತೇವೆ ಅಂತ ನಾವು ಕೂಡ ಭಾಗವಹಿಸ್ಲಿಕ್ಕೆ 9 ತಾರೀಕು ಹೋಗ್ತಾ ಇದ್ವಿ ಸೊ ಅದು ರಾಜಕೀಯವಾಗಿ ಆಗಬಾರ್ದು ಅಷ್ಟೇ ಯಾಕಂದ್ರೆ ಲಕ್ಷಾಂತರ ಜನ ಕೂಡ್ತಾರೆ ಏನೇನೋ ಆಗ್ತಾವೆ ಮೇಳ ಕುಂಭಮೇಳ ಜಾತ್ರೆಗಳಾಗ್ತಾವೆ ಇಲೆಕ್ಷನ್ನಲ್ಲಿ ಕೂಡ ಸಾಕಷ್ಟು ಚುನಾವಣೆ ರ್ಯಾಲಿಗಳಾಗದು ಲಕ್ಷಗಟ್ಟಲೆ ಕೂಡ್ರು 2 ಲಕ್ಷ ಜನ ಕೂಡ ಮಾಡಿದ್ರು ತಮಗೆ ಬೇಕಾದಾಗ ಒಂಥರೆ ರೀ ಕಾನೂನು ಅಂತಾರೆ ಇನ್ನೊಂದು ರೀತಿ ಬಂದಾಗ ಇನ್ನೊಂದು ರೀತಿ ಕಾನೂನು ಅಂತಾರೆ ಹಂಗೆ ಮಾಡಲಿಕ್ಕೆ ಆಗ್ಕೊಡ್ದು ಎಲ್ಲರಿಗೂ ಒಂದೇ ಸಮನಾಗಿರಬೇಕು ಸೊ ನಮ್ಮ ಮಹತ್ವದ ಹೋರಾಟ ಇದೆ ಅದರಲ್ಲಿ ನಾವೆಲ್ಲ ಭಾಗವಹಿಸ್ತೀವಿ ಭಯ ಇಲ್ಲ ಅವ್ರಿಗೆ ಅನವಶ್ಯಕ್ಕಾಗಿ ಇವ್ರು ಯಾಕೆ ಅದನ್ನು ಲಾಭ ಪಡಿತಾರೆ ಇದ್ದೇ ಇರೋದು ರಾಜಕೀಯ ಪಕ್ಷಗಳೆಲ್ಲೂ ಇವರು ಅದನ್ನು ಸೀರಿಯಸ್ ತಗೋತಾರೆ ಅಂತ ಅವ್ರಿಗೆ ಒಂದಿಲ್ಲ ಭಯ ಇದೆ ಸೊ ಅದನ್ನು ಮಾಡ್ತದೆ ನಮ್ಮ ಪಕ್ಷ ಗಂಭೀರವಾಗಿ ಲಾಸ್ಟ್ ಟೈಮ್ ಕಾಂಗ್ರೆಸ್ ಸರ್ಕಾರ ತವಾಗ ಯಾಕೆ ಜಾರಿಗೆ ಬರಲಿಲ್ಲ ಈಗ ಯಾಕೆ ಮಾಡ್ತಾ ಇದ್ದಾರೆ ನಮ್ಗೆ ಇದ್ದಾಗ ಮಾಡ್ಲಿಕ್ಕೆ ನಮ್ಗೆ ಆಗಿಲ್ಲ ನಮಗಾಗಿಲ್ಲ ನಾವು ಮಾಡಿಲ್ಲ ನೀವು ಮಾಡೋದಿಲ್ಲ ನಾವು ಮಾಡಿಲ್ಲ ನಮ್ಮ ಕಾಲ್ನಾಗ ಈಗ ಮಾಡಬಾರ್ದು ಅಂತ ತಿಳ್ಕ ಇದೆ ನೀವು ಮಾಡಿ ನಿಮಗೆ ಅವಕಾಶ ಕೊಡ್ತಾ ಇದ್ದಿಲ್ಲಲ್ಲ ಬಿ ಜೆ ಪಿಯವರಿಗೆ ಅವಕಾಶ ಅವ್ರಿಗೂ ಒಳ್ಳೆ ಹೆಸರು ಬರ್ತದೆ ಅಂತ ಮಾಡಿದ್ರೆ ಅದನ್ನೇ ಯಾಕಂದ್ರೆ ರಾಜಕೀಯವಾಗಿ ಬೆರೆಸಬೇಕು ಮಾಡಲಿ ಅವ್ರು ಮಾಡಲಿ ಇದು ಎನ್ನಿಸ್ತದೆ ಯಾಕಂದರೆ ಸಡನ್ ಆಗಿ ಒಂದೇ ಸಾರಿ ಮಾಡಿದ್ದಾರೆ ಅದರಲ್ಲಿ ಇದ್ದೇ ಇರ್ತದೆ ರಾಜಕೀಯ ಇಲ್ಲದೆ ಈ ದೇಶದಲ್ಲಿ ಏನು ಮಾಡಲಿಕ್ಕಲ್ಲ ರಾಜಕೀಯ ಮಿಕ್ಸ್ ಇದ್ದೇ ಇರ್ತದೆ ಸೊ ನೋಡೋಣ ನಮ್ಮ ಮುಖಂಡ ಅದ್ರ ಬಗ್ಗೆ ನಿರ್ಣಯ ತೆಗೆದುಕೊಳ್ತಾರೆ ನಾನು 9 ತಾರೀಕು ಭಾಗವಹಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ ನಾವು ಕೂಡ ಅವರು ಜಿಲ್ಲೆಯಿಂದ ಸಾಕಷ್ಟು ಜನ ಸುಮಾರು ಜನ ಬರ್ತಿದ್ದಾರೆ